ಸ್ನೇಹಿತರೆ, ಈಗ ಕೃಷಿ ಮಾಡೋದು ತುಂಬ ದುಬಾರಿ ಕೆಲಸ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಅಷ್ಟು ಖರ್ಚು ವೆಚ್ಚ ಎಲ್ಲ ಇದೆ. ಆದರೆ ಅತೀ ಕಡಿಮೆ ಖರ್ಚಿನಲ್ಲಿ ಮಾಡುವಂಥ ಕೃಷಿ ಅಂತ ಹೇಳಿದರೆ ಅಡಕೆ ಕೃಷಿ. ಕೆಲವರಿಗೆ ಇದು ವಿಶೇಷ ಆಗ್ಬೋದು. ಏನು ಅತಿ ಕಡಿಮೆ ಖರ್ಚು ಅಂತ ಹೇಳಿದರೆ, ಅಡಿಕೆ 100 ಗಿಡ ನೆಡಬೇಕಾದರೂ 10,000-50,000 ರೂಪಾಯಿ ಬೇಕಾಗ್ತದೆ. ಅದು ಹೇಗೆ ಅತಿ ಕಡಿಮೆ ಖರ್ಚಿನಲ್ಲಿ ಮಾಡಲಿಕ್ಕೆ ಆಗ್ತದೆ ಅಂತ ನೋಡಿ ಸ್ನೇಹಿತರೆ, ಇದು ನನ್ನ ಒಂದು 1.5 ವರ್ಷದ ಅಡಿಕೆ ಗಿಡ ನೆಟ್ಟ ತೋಟ. ಇದರಲ್ಲಿ 100-150 ಗಿಡ ಇದೆ. ಇದಕ್ಕೆ ನನಗೆ ಖರ್ಚು ಬಂದದ್ದು ಕೇವಲ 2,000 ರೂಪಾಯಿ. ಅದರಲ್ಲಿ ಈ 2,000 ರೂಪಾಯಿಯಲ್ಲಿ ಅಡಿಕೆ ಗಿಡದ ಖರ್ಚು ಬಂತು, ಆಮೇಲೆ ಇದ ನೆಟ್ಟ ಖರ್ಚು ಬಂತು, ಎಲ್ಲ ಖರ್ಚು ಬಂತು. ಸರಿ, ಹಾಗಾದರೆ ಅಷ್ಟು ಕಡಿಮೆ ಖರ್ಚಲ್ಲಿ ಗಿಡ ನೆಡುವುದು ಹೇಗೆ ತಿಳಿಯೋಣ ಬನ್ನಿ. ಸ್ನೇಹಿತರೆ, ನಾವೀಗ ರಂಬುಟಾನ್ ತೋಟ ಮಾಡೋದಂತ ಇಟ್ಕೊಳ್ಳುವ, ಇಲ್ಲದಿದ್ದರೆ ಜಾಯಿಕಾಯಿ ಗಿಡ ತೆಕೊಳ್ಳುವ. ಯಾವುದೇ ಗಿಡ ತೆಕೊಂಡ್ರೂ ಒಂದು ಗಿಡಕ್ಕೆ ನರ್ಸರಿಯಲ್ಲಿ ಹೋಗಿ ಕೇಳಿದರೆ 250-300-400 ರೂಪಾಯಿವರೆಗೆ ಒಂದು ಗಿಡಕ್ಕೆ ದರ ಇದೆ. ಆದರೆ 1 ಕೆಜಿ ರಂಬುಟಾನಿಗೆ ನಮಗೆ ಎಷ್ಟು ಸಿಗ್ತದೆ? ಹೈಯೆಸ್ಟ್ ಸಿಕ್ಕಿದರೆ ಒಂದು 100-150 ರೂಪಾಯಿ ಸಿಗ್ತದೆ. 1 ಕೆಜಿ ಜಾಯಿಕಾಯಿಗೂ, ಜಾಯಿಕಾಯಿಗೆ ಒಳ್ಳೆ ದರ ಇದೆ, ಆದರೂ ಅದರ ಗಿಡದ ದುಬಾರಿ ದರ ನೋಡಿದರೆ ರೇಟು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಬೇರೆ ಯಾವುದೇ ಗಿಡ ತೆಕ್ಕೊಳ್ಳಿ, ನಮಗೆ ನರ್ಸರಿಯಲ್ಲಿ ಹೋಗಿ ಕೇಳಿದರೆ ಅದು ಕಸಿ ಕಟ್ಟಿದ ಗಿಡ ಹಾಗೆ ಹೀಗೆ ಅಂತ ಹೇಳಿ, ಇಲ್ಲೆಲ್ಲ ಸಿಗುವುದಿಲ್ಲ ಹಾಗೆಲ್ಲ ಹೇಳಿ, ಸಾಧಾರಣವಾಗಿ 300-400 ರೂಪಾಯಿವರೆಗೆ ದರ ಗಿಡಕ್ಕೆ ಆಗ್ತದೆ. ಆದರೆ ನೋಡಿ ಸ್ನೇಹಿತರೆ, ಈಗ ಅಡಿಕೆಗೆ 450 ರೂಪಾಯಿ ದರ ಇದೆ. ಆದರೆ ಒಂದು ಅಡಕೆ ಬೀಜಕ್ಕೆ, ನಮಗೆ ಬಿತ್ತನೆ ಬೀಜಕ್ಕೆ ಸಾಧಾರಣ 7-8 ರೂಪಾಯಿಗೆ ನಮಗೆ ಸಿಗ್ತದೆ ಒಂದು ಅಡಕೆ, ಹಣ್ಣಡಕೆ. ಅದಕ್ಕೆ ನಾವು 1 ರೂಪಾಯಿಯ ಪ್ಲಾಸ್ಟಿಕ್ ಕವರು ಹಾಕಿ ಗಿಡ ಮಾಡಿದ್ರೂ ನಮಗೆ ಒಂದು 10-11 ರೂಪಾಯಿಗೆ ಒಂದು ಗಿಡ ಆಗ್ತದೆ. ಅದೇ ನಾವು ಬೇರೆ ಕೃಷಿಗೆ ಯಾವುದಾದ್ರೂ ಹೋಲಿಸಿದರೆ ಅಷ್ಟು ಕಡಿಮೆಗೆ ನಮಗೆ ಯಾವುದೇ ಗಿಡವನ್ನು ಮಾಡಲಿಕ್ಕೂ ಆಗೋದಿಲ್ಲ. ಇದೊಂದು ಮೊದಲನೇ ಖರ್ಚು ಉಳಿತಾಯದ ಒಂದು ಕ್ರಮ. ಅಂದರೆ ನಮ್ಮ ಗಿಡವನ್ನು ನಾವೇ ಮಾಡಿಕೊಳ್ಬೇಕು, ಇಲ್ಲದಿದ್ದರೆ ನರ್ಸರಿಯಿಂದ ತೆಕೊಂಡ್ರೂ ಒಂದು ಗಿಡಕ್ಕೆ 25-30 ರೂಪಾಯಿ ದರ ಇದೆ ಅಷ್ಟೇ, 200-300 ಏನಿಲ್ಲ. ಹಾಗೆ ಒಂದು ಹಾಗೆ ನಮಗೆ ಖರ್ಚು ಕಡಿಮೆ ಆಗ್ತದೆ, ನಾವೇ ಸ್ವಂತ ಗಿಡವನ್ನು ತಯಾರಿಸ್ಕೊಳ್ಬೇಕು. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಅದು ಮುಖ್ಯ ವಿಷಯ ಅಂತ ಹೇಳಿದರೆ, ಇದಕ್ಕೆ ನಾನು ಯಾವುದೇ JCB ಆಗಲಿ ಇಲ್ಲ ಮಾನವರು ಗುಂಡಿ ತೆಗೆಯುವಂಥದ್ದಾಗಲಿ ಏನಿಲ್ಲ. ಇದು ಕೇವಲ 5 ನಿಮಿಷದ ಒಳಗೆ ಮಾಡುವಂಥ ಒಂದು ಗುಂಡಿ. ಅಂದರೆ ನಾವು ಸಣ್ಣ ಹಾರೆಯಿಂದ ಕೇವಲ ತೊಟ್ಟೆ ಮುಳುಗುವಷ್ಟು ಮಾತ್ರ ಅದನ್ನು ಗುಂಡಿ ಮಾಡಿದ್ದು. ಇದಕ್ಕೆ ನಾವು ಹೆಚ್ಚುವರಿ ಗುಂಡಿಯನ್ನು ಮಾಡಲಿಲ್ಲ. ಒಬ್ಬ ಕೆಲಸದಾಳು ಒಂದು, ಹೀಗೆ ನೋಡಿ, ಇದಕ್ಕೇನು ಗುಂಡಿ ಅಂತ ಇಲ್ಲ, ಕೇವಲ ಕಾಣಿಸ್ತೇನೆ, ಅದೀಗ ಬಲ್ಲೆ ಬಂದಿದೆ, ಫುಲ್ಲು ಕಾಣೋದಿಲ್ಲ ಅಂತ ಕಾಣ್ತದೆ ಹಾಗೆ. ಅಂದರೆ ಇದರಲ್ಲಿ ವಿಪರೀತ ಬಲ್ಲೆ ಇದೆ ನೋಡಿ, ಕಳೆ ಬೆಳೆದಿದೆ, ವಿಪರೀತ ಕಳೆ ಇದೆ ನೋಡಿ. ವಿಪರೀತ ಅಂದರೆ ಸಾಧಾರಣ ಆಗಿ 2-3 ಫೀಟ್ ಎತ್ತರಕ್ಕೆ ಕಳೆ ಬೆಳೆದಿದೆ. ಆದರೆ ಗಿಡಕ್ಕೆ ಯಾವುದೇ ಸಮಸ್ಯೆ ಆಗಲಿಲ್ಲ ನೋಡಿ, ಕಳೆಯಿಂದ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೀಗೆ ಇನ್ನು ಗೊಬ್ಬರದ ವಿಷಯಕ್ಕೆ ಬರುವುದಾದರೆ ಸ್ನೇಹಿತರೆ, ಈಗ 1.5 ವರ್ಷ ಆಯಿತು ಈ ಗಿಡಕ್ಕೆ ನೋಡಿ, ಒಳ್ಳೆ ಆರೋಗ್ಯವಾಗಿ ಬಂದಿದೆ ಗಿಡ, ಏನೂ ಸಮಸ್ಯೆ ಇಲ್ಲ. ಇದರಲ್ಲಿ ನಾನು 150 ಗಿಡ ಇದ್ದರೆ ಇದರಲ್ಲಿ ಒಂದು 2 ಗಿಡವನ್ನು ಕಾಡು ಹಂದಿಗಳು ಏನೋ ಸ್ವಲ್ಪ ಹುಡಿ ಮಾಡಿದೆ. ಅದು ಹೊರತುಪಡಿಸಿದರೆ ಯಾವುದೇ ಗಿಡವೂ ನಾಶವಾಗಿಲ್ಲ, ಸತ್ತಿಲ್ಲ. ಯಾಕಂತ ಹೇಳಿದರೆ ನಾವು ಗುಂಡಿ ತೆಗೆದು ನೆಡುವಾಗ ನೆಡುವವರ ಎಡವಟ್ಟಿನಿಂದಾಗಿ ಕೆಲವು ಗಿಡ ಸಾಯ್ತದೆ, ಮತ್ತು ಎಲ್ಲವರಿಗೂ ನೆಡುವ ಮಾಹಿತಿ ಇರುವುದಿಲ್ಲ, ಹಾಗಾಗಿ ಹೆಚ್ಚಿನವರ ಗಿಡ ಸಾಯ್ತದೆ, ಮತ್ತು ನಾವು ಮಾಡುವ ಕೆಲಸ ಕಾರ್ಯಗಳಿಂದಾಗಿ ಗಿಡವು ಸಾಯ್ತದೆ. ಅಂದರೆ ಗಿಡ ನೆಟ್ಟ ಕೂಡಲೇ ಅದರ ಬುಡಕ್ಕೆ ಹಸಿರು ಎಲೆ ತುಂಬಿಸ್ತಾರೆ, ಅದು ನಮಗೆ ಮಳೆಗಾಲದಲ್ಲಿ ದೊಡ್ಡ ಮಟ್ಟದ ಫಂಗಸ್ ಸೃಷ್ಟಿಯಾಗಿ ಅಲ್ಲಿ ಅದರ ಬುಡ ಕೊಳ್ತು ಗಿಡಗಳು ನಾಶವಾಗುವುದೇ ಜಾಸ್ತಿ. ಹಾಗೆ ನಾವು ಗಿಡ ಗುಂಡಿಯಲ್ಲಿ ತೆಗೆದು ನೆಟ್ಟರೂ ಯಾವುದೇ ಕಾರಣಕ್ಕೂ ಅದಕ್ಕೆ ಹಸಿರೆಲೆ ಗೊಬ್ಬರಲ್ಲ ಹಸಿರೆಲೆಯನ್ನು ಹಾಕಬಾರ್ದು. ಆದರೆ ನಮ್ಮ ಕಡೆ ಎಲ್ಲ ಅದೊಂದು ಕಡ್ಡಾಯ ಕ್ರಮದಾಗೆ ಮಾಡ್ತಾರೆ. ಅಂದರೆ ಗಿಡ ನೆಟ್ಟ ಕೂಡಲಿ ಅದರ ಬುಡಕ್ಕೆ ಹಸಿರೆಲೆ ಹಾಕುವುದು. ನಮಗೆ ಹಣವೂ ನಷ್ಟ, ಗಿಡವು ಸಾಯುವುದು ಹೆಚ್ಚು.
ಹಾಗೆ. ಇದಕ್ಕೆ ಏನಿಲ್ಲ ಸ್ನೇಹಿತರೆ, ನೋಡಿ ಇದರ ಬುಡ ಕಾಣ್ಬೋದು. ಅಂದರೆ ಇಲ್ಲಿ ಕಳೆ ಇದ್ದ ಕಾರಣ ವಿಪರೀತ ನಮಗೆ ಬುಡ ಎಲ್ಲಿದೆ ಅಂತಲೇ ಹುಡುಕ್ಲಿಕ್ಕೆ ಆಗೋದಿಲ್ಲ. ನೋಡಿ ಎಲ್ಲಿದೆ ಕಾಣ್ತಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ನೋಡಿ ಇಲ್ಲಿ ಕಾಡಿನಾಗಿದೆ ಮಣ್ಣು. ನೋಡಿ ಇದಕ್ಕೆ ನೆಟ್ಟು ನಾನು ಅದೇ ಹೇಳಿದ ಹಾಗೆ 1.5 ವರ್ಷವಾಯಿತು. ಇನ್ನು ಯಾವುದೇ ಗೊಬ್ಬರ ಹಾಕಿಲ್ಲ. ಯಾವುದೇ ಅಂತ ಹೇಳಿದರೆ ಯಾವುದೂ ಹಾಕಿಲ್ಲ. ಯಾವುದೇ ನಾವು ಸ್ವಂತ ಮಾಡುವಂಥ ಗೊಬ್ಬರ, ನಾನು ಕೆಲವು ತೋಟಕ್ಕೆ ನನ್ನ ದೊಡ್ಡ ಗಿಡಕ್ಕೆ ಹಾಕ್ತಾ ಇದ್ದೇನೆ, ಅದು ಕೂಡ ಇದಕ್ಕೆ ಹಾಕುವುದಿಲ್ಲ. ಎಲ್ಲಿವರೆಗೆ ಹಾಕುವುದಿಲ್ಲ ಅಂತೇಳಿದರೆ ನಮ್ಮ ಗಿಡಕ್ಕೆ 3 ವರ್ಷ ಆಗುವವರೆಗೆ. ಅಂದರೆ ಅದರಲ್ಲಿ ಹಿಂಗಾರ ಬರಬೇಕು. 3 ವರ್ಷವಾಗುವಾಗ ಬರ್ತದೆ ಸಾಧಾರಣವಾಗಿ. 3 ವರ್ಷವರೆಗೆ ನಾನು ಯಾವುದೇ ಹಿಂಗಾರ ಬರುವವರೆಗೆ ಇದಕ್ಕೆ ಯಾವುದೇ ಗೊಬ್ಬರ ಕೊಡುವುದಿಲ್ಲ. ಅಂದರೆ ಅದು ನ್ಯಾಚುರಲಾಗಿ ಬರ್ತದೆ ಗಿಡ. ನಾವು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ ಸ್ವಲ್ಪ ಮಟ್ಟಿನ ನೀರು, ಸ್ವಲ್ಪ ಅಂದರೆ ಇದಕ್ಕೆ ನಾನು 1-5 ನಿಮಿಷ ನೀರು ಕೊಡ್ತೇನೆ. ಸಣ್ಣ ಗಿಡಕ್ಕೆ ಇದಕ್ಕೆ ನಾನು ಡ್ರಿಪ್ ಮಾಡಿದ್ದೇನೆ. 3 ವರ್ಷದವರೆಗೆ ಡ್ರಿಪ್ಪಲ್ಲಿ ಇರ್ತದೆ. 3 ವರ್ಷದ ನಂತರ ನೋಡಿ ಈ ರೀತಿಯ, ಇಲ್ಲಿ ಕಾಣ್ತದಲ್ಲ ಇಲ್ಲಿದೆ, ಈ ರೀತಿಯ ಬಬ್ಲರನ್ನು ನಾನು ಹಾಕ್ತೇನೆ ಅಂತ ಹೇಳಿದರೆ ಇದು ಭೂಮಿಯನ್ನೆಲ್ಲ ಮಳೆ ಬಂದ ಹಾಗೆ ಇದರಿಂದ ನೀರು ಬರುವ ಕಾರಣ ಬೇಗ ನೀರು ನಮ್ಮ ಭೂಮಿ ಒದ್ದೆ ಆಗ್ತದೆ. ಅಂದರೆ ಅದರಲ್ಲಿ 1.5 ಗಂಟೆ ಕೊಡ್ತೇನೆ ಅಷ್ಟೇ ನೀರು. ನಮ್ಮ ಮೇಲ್ಮಟ್ಟದ ಭೂಮಿ ಒದ್ದೆ ಆದಷ್ಟು ನೀರು ಕೊಡಬೇಕಷ್ಟೇ, ಜಾಸ್ತಿ ಕೊಡಲೇಬಾರ್ದು ಯಾವುದೇ ಕಾರಣಕ್ಕೂ. ಕೆಲವರಿಗೆ ಅನ್ನಿಸ್ಬೋದು ಇಷ್ಟು ಕಳೆ ಬಂದರೆ ಅದು ಅಡಿಕೆ ಗಿಡದ ಗೊಬ್ಬರವನ್ನು ಅದು ಕಳೆ ತಿನ್ನುವುದಿಲ್ಲ ಅಂತ. ನಂದು ಅದೊಂದು ದೊಡ್ಡ ತಪ್ಪು ತಿಳುವಳಿಕೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಕಳೆ ಇದ್ದಷ್ಟು ಗೊಬ್ಬರ ಭೂಮಿಯಲ್ಲಿ ಜಾಸ್ತಿ ಹಾಕೋದು. ಯಾಕಂತ ಹೇಳಿದರೆ ಇದರ ಸತ್ತ ಎಲೆಗಳನ್ನೆಲ್ಲ ಎರೆಹುಳುಗಳು ತಿಂದು ಅದರ ಹಿಕ್ಕೆ ಹಾಕಿ ನಮಗೆ ಅತ್ಯುತ್ತಮ ಗೊಬ್ಬರ ಮಾಡಿ ಕೊಡ್ತದೆ ಇದು. ಹಾಗಾಗಿ ನಾನು 3 ವರ್ಷ ಯಾವುದೇ ಗೊಬ್ಬರ ಹಾಕೋದಿಲ್ಲ. ಅದಕ್ಕೆ ಹಾಕದಿದ್ದರೂ ಗಿಡ ಚೆನ್ನಾಗಿ ಬರ್ತದೆ. ಅದಕ್ಕೆ ಉದಾಹರಣೆ ಅಂತ ಹೇಳಿದರೆ ನನ್ನ ಅಡಿಕೆ ತೋಟ. ಹಾಗೆ ಕಳೆಯೇ ನಮ್ಮ ತೋಟದ ಎಂಥ ಒಳ್ಳೆಯ ಫಸಲಿನ ಗುಟ್ಟು ಅಂತ ಹೇಳ್ಬೋದು. ಕೆಲವರು ಇದನ್ನು ನಂಬಲಿಕ್ಕಿಲ್ಲ, ಕಳೆ ಬೆಳೆದ್ರೆ ಹೇಗೆ ಅದು ಅಡಿಕೆ ತೋಟ ಒಳ್ಳೆ ತೋಟ ಆಗ್ತದೆ ಅಂತ. ಹಾಗೆ ಸ್ನೇಹಿತರೆ, ಇದಕ್ಕೆ ಈ ತೋಟಕ್ಕೆ ನನಗೆ 6 ವರ್ಷ ಆಯಿತು. 6-7 ವರ್ಷ ನಡೀತಾ ಇದೆ. ಇದಕ್ಕೂ ನಾನು ಯಾವುದೇ ಖರ್ಚು ಮಾಡಿಲ್ಲ. ನೋಡಿ ಸ್ನೇಹಿತರೆ, ಇದರಿಂದ ನಾನು ಈ ತೋಟದಿಂದ ಈಗಾಗಲೇ 3 ಕೊಯ್ಲು ಮಾಡಿದ್ದೇನೆ. ಅಂದರೆ 3 ಸಲ ಅಡಿಕೆ ತೆಗೆದಿದ್ದೇನೆ. ಆದ್ರೂ ಇನ್ನೂ ಅಡಿಕೆ ಇದೆ ಹಾಗೇನೆ. ಅಂದರೆ ಅತ್ಯುತ್ತಮವಾಗಿ ಫಸಲಿದೆ ಅಡಿಕೆ ತೋಟದಲ್ಲಿ. ಸ್ನೇಹಿತರೆ, ಈ ಗಿಡದ ಬುಡ ನೋಡಿ, ಕಳೆ ಇದೆ ನೋಡಿ, ಬೇಕಾದಷ್ಟು ಕಳೆ ಇದೆ. ಅಡಿಕೆದ ಸುತ್ತಮುತ್ತ ಎಲ್ಲ ಕಳೆ ನಮ್ಮ ನೋಡಿ, ಕಳೆಯನ್ನು ತೆಗೆಯುವುದಿಲ್ಲ ನಾನು. ನೋಡಿ ತೋಟದಲ್ಲಿ ಫುಲ್ ಕಳೆ, ಯಾವುದೇ ಗೊಬ್ಬರ ಹಾಕುವುದಿಲ್ಲ. ನೋಡಿ ಇದೇನು ದೊಡ್ಡ ತೋರನೂ ಇಲ್ಲ ಅಡಿಕೆ ಗಿಡ ನೋಡಿ ನೋಡಿ. ಆದರೆ ಫಸಲು ನೋಡಿ ಸ್ನೇಹಿತರೆ, ಇದರಿಂದ ಈಗಾಗಲೇ 2-3 ಗೊನೆ ತೆಗೆದಿದ್ದೇನೆ ನೋಡಿ. ಪಕ್ಕದ ಗಿಡ ನೋಡಿ, ಇದು ಏನಿಲ್ಲ ತೋರ ಇಲ್ಲ, ಗಿಡ ಸಪೂರ ಇದೆ. ಅಂದರೆ ನಮಗೆ ಗಿಡ ತೋರ ಇರಬೇಕಂತ ಏನಿಲ್ಲ. ಅಂದರೆ ಅದಕ್ಕೆ ಬೊಜ್ಜು ಬರಬಾರ್ದು. ನಾವು ಗೊತ್ತಲ್ವ, ಮನುಷ್ಯರಿಗೆ ಬೊಜ್ಜು ಬಂದರೆ ನಾವು ಬೇಕಾದಷ್ಟು ಕೂತಲ್ಲಿ ತಿನ್ನಿಸಿದರೆ ಬೊಜ್ಜು ಬಂದು ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಆದರೆ ಸಪೂರ ಇದ್ದವರು ನೋಡಿ ಇಷ್ಟು ಚುರುಕಾಗಿರ್ತಾರೆ. ಹಾಗೇನೆ ಇದು ನೋಡಿ, ಇದರಲ್ಲಿ ಅಡಕೆ ನೋಡಿ. ಇದರಿಂದಲೂ ನಾನು 2-3 ಗೊನೆ ತೆಗೆದಿದ್ದೇನೆ. ಹಾಗೆ ಎಲ್ಲ ಅಡಕೆ ಗಿಡಗಳಲ್ಲಿ ಇಷ್ಟೇ ಫಸಲು ಬರ್ತದೆ ಅಂತಲ್ಲ, ಆದರೆ ನಮಗೆ ಎವರೇಜ್ ಫಸಲು ಬರಬೇಕು. ಹಾಗಾದರೆ ಮಾತ್ರ ನಮ್ಮ ತೋಟ ಒಳ್ಳೆಯ ಇಳುವರಿಯ ತೋಟ ಆಗ್ತದೆ. ನೋಡಿ ಬುಡವನ್ನು ನೋಡಿ ಸ್ನೇಹಿತರೆ, ಇದರಲ್ಲಿ ಮಣ್ಣು ಬಿಟ್ಟರೆ ಏನಿಲ್ಲ ನೋಡಿ. ನಾನು ಹಾಕಿದ ಗೊಬ್ಬರ ಅಂತ ಏನಿಲ್ಲ. ನಾನು ಬುಡಕ್ಕೆ ಅಂತೂ ಗೊಬ್ಬರ ಹಾಕುವುದಿಲ್ಲ, ಅಂತೂ ಇದಕ್ಕೇನೂ ಹಾಕುವುದಿಲ್ಲ. ಈ ಸೋಗೆಗಳನ್ನೆಲ್ಲ 2 ಗಿಡದ ನೋಡಿ ಹೀಗೆ ಅಲ್ಲಲ್ಲೇ ಬಿಡೋದು. ಮತ್ತು ಕಳೆ ಇಷ್ಟೇ. ತೋಟ ಅಂತ ಹೇಳಿದರೆ ಇಷ್ಟೇ ಸ್ನೇಹಿತರೆ. ಅದು ನಮ್ಮ ಕೃಷಿಯ ಮುಖ್ಯ ಸೂತ್ರ ಏನಂತ ಹೇಳಿದರೆ, ಹೆಚ್ಚಿನವರೆಲ್ಲ ಅಡಕೆ ತೋಟವನ್ನು ಅವರು ಸಾಕ್ತಾರೆ. ಆದರೆ ಇಲ್ಲಿ ನನ್ನ ಇದು ಏನಂತ ಹೇಳಿದರೆ, ಅಡಕೆ ತೋಟ ನನ್ನನ್ನು ಸಾಕಬೇಕು. ಆ ರೀತಿ ಮಾಡಿದ್ದೇನೆ ನಾನು. ಇಲ್ಲಿ ಆ ಸೂತ್ರವನ್ನು ಅಳವಡಿಸಿಕೊಂಡಿದ್ದೇನೆ. ಯಾಕಂತ ಹೇಳಿದರೆ, ನಾವು ಅಡಕೆ ನಮ್ಮನ್ನು ಸಾಕಬೇಕಂತ ಮಾಡೋದು. ಆದರೆ ಹೆಚ್ಚಿನವರೆಲ್ಲ ಏನು ಮಾಡ್ತಾರೆ,
ಅಡಕೆ ತೋಟವನ್ನು ಅವರು ಸಾಕ್ತಾರೆ. ಇಲ್ಲಿ ಎಡವಟ್ಟಾಗ್ತದೆ ಸ್ನೇಹಿತರೆ, ಏನಂತ ಹೇಳಿದರೆ ಒಂದು ವೇಳೆ ಅಡಕೆ ದರ ಈಗ ಸದ್ಯಕ್ಕಂತೂ ಇದೆ, ಲಾಭದಾಯಕವಾಗಿ ಹೋಗ್ತಾ ಇದೆ, ಆದರೆ ಮುಂದೊಂದಿನ ಯಾವಾಗಲೂ ಹೀಗೆ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಭವಿಷ್ಯ ಹೇಳ್ತಾ ಇದ್ದಾರೆ ಈಗಲೇ ಅಡಕೆ ದರ ಕುಸಿಯುತ್ತದೆ ಕುಸಿಯುತ್ತದೆ ಅಂತ. ಹಾಗಾದರೆ ಎಲ್ಲಿಯಾದರೂ ಹೋದರೆ ರೇಟು ಏನು ಮಾಡೋದು? ನನಗೆ ಈ ರೀತಿಯ ತೋಟ ಮಾಡಿದ್ರಿಂದ ಒಂದು ವೇಳೆ ಅಡಕೆಗೆ 100 ರೂಪಾಯಿ ಆಗಲಿ, ಎಷ್ಟೇ ಬರಲಿ ರೇಟು, ನಮಗೆ ಏನೂ ನಷ್ಟ ಆಗೋದಿಲ್ಲ. ಯಾಕಂತ ಹೇಳಿದರೆ ಖರ್ಚು ವೆಚ್ಚ ಇಲ್ಲಲ್ಲ. ಹಾಗೆ ನೋಡಿ ಸ್ನೇಹಿತರೆ, ಅಡಕೆಯ ಮಧ್ಯೆ ಜಾಯಿಕಾಯಿ ಗಿಡ ಹಾಕಿದ್ದೇನೆ, ಒಳ್ಳೆ ಜಾಯಿಕಾಯಿ ಬಂದಿದೆ ಈ ಸಲ. ಇದು 2ನೇ ಫಸಲು ಜಾಯಿಕಾಯಲ್ಲಿ. ಇದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ, ಹೇಗೆ ನೆಡುವುದು ಏನು ಕತೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಇದು ನಾನು ನೇರವಾಗಿ ಎಡಿಟಿಂಗ್ ಮಾಡದೆ ಮಾಡಿದ ವಿಡಿಯೋ. ಹಾಗಾಗಿ ಏನಾದರೂ ಸ್ವಲ್ಪ ಮಾತಿನಲ್ಲಿ ಹೆಚ್ಚು ಕಮ್ಮಿ ಇದ್ದರೆ ಕ್ಷಮಿಸಿ, ಮತ್ತು ಏನಾದರೂ ನಿಮಗೆ ಸಂಶಯ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಅಂದರೆ ನಾನು ಏನು ಅಷ್ಟು ದೊಡ್ಡ ಯೂಟ್ಯೂಬರ್ ಏನಲ್ಲ, ನನ್ನ ಮಾಹಿತಿಯನ್ನು ಸ್ವಲ್ಪ ಇದ್ದದನ್ನು 4 ಜನರೊಟ್ಟಿಗೆ ಹಂಚಿಕೊಳ್ಳುವಂತಷ್ಟೇ. ನನ್ನ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.